ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ವಿಕಾ ಚಾನಲ್ ಇವತ್ತು ನಾನು ನಿಮಗೆ ವರ್ಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಂದು ಸ್ವೀಟ್ ರೆಸಿಪಿ ಹೇಳ್ಕೊಡೋಣ ಅಂತಿದ್ದೀನಿ ಬೇಳೆ ಒಬ್ಬಟ್ಟು ಅಥವಾ ಹೋಳಿಗೆ ಅಂತಲೂ ಹೇಳ್ತೀವಿ ಈ ಒಬ್ಬಟ್ಟನ್ನ ನಾವು ಸುಮಾರು ಹಬ್ಬಗಳಿಗೆ ನೈವೇದ್ಯ ರೂಪದಲ್ಲಿ ಅಥವಾ ಸ್ವೀಟ್ ರೂಪದಲ್ಲಿ ಮಾಡ್ತೀವಿ ಬಟ್ ಅದೇ ರೀತಿ ವರ್ಮಲಕ್ಷ್ಮಿ ಹಬ್ಬಕ್ಕೂ ತುಂಬ ವೆರೈಟಿಯಲ್ಲಿ ನೈವೇದ್ಯಗಳನ್ನ ಮಾಡ್ತಾರೆ ಅದರಲ್ಲಿ ಈ ಒಬ್ಬಟ್ಟು ಒಂದು ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೊದಲು ಹಿಟ್ಟು ಕಲಿಸ್ಕೊಳ್ಳೋಣ ಇದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ಕ್ಲೀನಾಗಿ ಜರ್ಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ತುಪ್ಪ ತುಪ್ಪ ಹಾಕೋದ್ರಿಂದ ಹೋಳಿಗೆ ಸಾಫ್ಟಾಗಿ ಬರುತ್ತೆ ಒಂದು ಚಿಟಕಿಯಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿ ಹಿಟ್ಟು ಕಲಸಕ್ಕೆ ನೀರು ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈ ರೀತಿ ಒಂದು ಬೇಸನ್ಗೆ ನಾವು ಜರ್ಡಿ ಮಾಡಿ ಇಟ್ಟಿರುವಂಥ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ನಾವು ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಅರಶಿನ ಪುಡಿ ಮತ್ತು ತುಪ್ಪ ಈ ಎಲ್ಲದನ್ನೂ ಹಾಕಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಹಾಕೋಕೆ ಮುಂಚೆ ಇದನ್ನ ಕ್ಲೀನಾಗಿ ಮಿಕ್ಸ್ ಅಂದರೆ ಈ ಅರಶಿನ ಪುಡಿ ಎಲ್ಲ ಕಡೆ ಒಂದೇ ಸಮನ್ಯಾಗೆ ಹರಡ್ಕೊಳ್ಳುತ್ತೆ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನ ಒಂದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು ಮತ್ತು ನೀವು ಕಲಿಸ್ಬೇಕಾದ್ರೆ ನೋಡಿ ಈ ರೀತಿ ಕೈಗೆ ಅಂಟಬೇಕು ಈ ಹದದಲ್ಲೇ ಇರಬೇಕು ನೋಡಿ ಈ ರೀತಿ ಕೈಗೆ ಅಂಟಬೇಕಾರೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಕ್ಲೀನಾಗಿ ನಾದ್ಕೊಳ್ಬೇಕು ನೋಡಿ ಈ ರೀತಿ ನೋಡಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾನು ಇದನ್ನ ಕ್ಲೀನಾಗಿ ಈ ರೀತಿ ನಾದ್ಕೊಂಡಿದ್ದೀನಿ ಇದ್ರೂ ಹದ ನೋಡ್ಬೋದು ಈ ರೀತಿ ಸಾಫ್ಟಾಗಿರಬೇಕು ತುಂಬ ಗಟ್ಟಿನೂ ಇಲ್ಲ ಅದೇ ರೀತಿ ತುಂಬಾನು ತೆಳುವಾಗಿಲ್ಲ ಚಪಾತಿ ಹಿಟ್ಟಿಗಿಂತ ಈ ರೀತಿ ಮೆತ್ತಗಿಬೇಕು ಈ ರೀತಿ ಎಲ್ಲ ಕ್ಲೀನಾಗಿ ನಾದ್ಮೇಲೆ ನೋಡಿ ಈ ರೀತಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ತಟ್ಟೆ ಮುಚ್ಚಿ ಮಿನಿಮಮ್ ತ್ರೀ ಟು ಫೋರ್ ಅವರ್ಸ್ ಸಾರ ನೆನೆಯಾಗಿ ಬಿಡಬೇಕು ಇದು ಚೆನ್ನಾಗಿ ನೆಂದಷ್ಟು ಹೋಳಿಗೆ ಚೆನ್ನಾಗಿ ಬರತ್ತೆ ಅಂದ್ರೆ ಮೈದಾ ಹಿಟ್ಟು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಸೊ ಮಿನಿಮಮ್ ಒಂದು ತ್ರೀ ಟು ಫೋರ್ ಅವರ್ಸ್ ತಟ್ಟೆ ಮುಚ್ಚಿ ನೆನೆಯಾಗಿ ಬಿಡಬೇಕು ಇಟ್ಟು ನೆನೆಯಷ್ಟು ಹೂರ್ಣ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಇವತ್ತು ಒಂದು ಕಪ್ ಅಷ್ಟು ತೊಗರಿ ಬೆಳೆ ತೊಗೊಂಡಿದ್ದೀನಿ ಒಂದು ಕಪ್ ಅಷ್ಟು ತೊಗರಿ ಬೆಳೆಗೆ ಒಂದು ಕಾಲು ಕಪ್ ಅಷ್ಟು ಬೆಲ್ಲನ ಈ ರೀತಿ ಪುಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ತುಂಬ ಸ್ವೀಟ್ ಇಷ್ಟಪಡೋರು ಒಂದೂವರೆ ಕಪ್ಪಷ್ಟು ಬೆಲ್ಲನ ಯೂಸ್ ಮಾಡ್ಬೋದು ಒಂದು ಕಾಲು ಇಂಚಷ್ಟು ಒಣ ಶುಂಠಿ ಮತ್ತು ಒಂದು ಮೂರು ಏಲಕ್ಕಿನ ಈ ರೀತಿ ಪುಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಟೀ ಅಷ್ಟು ಆಗುತ್ತೆ ಒಂದು ಕಾಲು ಟೀ ಅಷ್ಟು ಅರಿಶಿನ ಪುಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಬೇಳೆನ ಬೇಗ ಹಾಕೊಳ್ಳೋಣ ಈ ರೀತಿ ಒಂದು ಪಾತ್ರೆಗೆ ನಾನು ಬೇಳೆ ಹಾಕ್ಕೊಂಡಿದ್ದೀನಿ ಇದನ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು ಬೇಳೆನ ವಾಶ್ ಮಾಡಾಗಿದೆ ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ ಇವತ್ತು ನಾನು ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ನಾನು ಒಂದು ಏಳು ಕಪ್ಪಷ್ಟು ನೀರು ಹಾಕಿದ್ದೀನಿ ನೀರಿನ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ ಬೇಳೆನೂ ಚೆನ್ನಾಗಿ ಬೇಯುತ್ತೆ ಮತ್ತು ಈ ನೀರಲ್ಲಿನ ಒಬ್ಬಟ್ಟು ಸಾರು ಮಾಡ್ಕೊಳ್ಳೋದ್ರಿಂದ ನೀರಿನ ಕ್ವಾಂಟಿಟಿ ಜಾಸ್ತಿ ಇರಬೇಕು ನೋಡಿ ಅದೇ ಕಪ್ಪಲ್ಲಿ ಒಂದು ಏಳರಿಂದ ಎಂಟು ಕಪ್ಪಷ್ಟು ನೀರು ಹಾಕ್ಕೊಳ್ಬೋದು ಇದ್ರ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿಣ ಪುಡಿ ಮತ್ತು ಒಂದು ಟೀ ಅಷ್ಟು ಎಣ್ಣೆನ ಹಾಕಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಡೈರೆಕ್ಟಾಗಿ ಬೇಯಕ್ಕೆ ಇಟ್ಟು ಅಂದರೆ ಪಾತ್ರೆಯಲ್ಲಿ ಕೆಳಗೆ ಬೇಳೆ ಅಂಟ್ಕೊಳತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಗ್ಯಾಸನ್ನ ಹೈ ಅಲ್ಲಿ ಇಟ್ಟು ಒಂದು ಕುದಿ ಬರೋ ತನಕ ಬಿಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಒಂದು ಕುದಿ ಬಂದಿದ್ದು ಇದನ್ನ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಾದ್ಮೇಲೆ ಗ್ಯಾಸ್ನ ಸಿಮ್ಮಲ್ಲಿಟ್ಟು ಈ ಬೇಳೆನ ಒಂದು ನೈಂಟಿ ಪರ್ಸೆಂಟೇಜ್ವರೆಗೂ ಕುಕ್ ಆಗ ತನಕ ಬೇಯಿಸ್ಕೊಡ್ಬೇಕು ನೋಡಿ ಬೇಳೆ ಒಂದು ಫಿಫ್ಟಿ ಪರ್ಸೆಂಟೇಜ್ವರೆಗೂ ಕುಕ್ ಆಗಿದೆ ಅಂದ್ರೆ ಇದ್ರ ಮಧ್ಯದಲ್ಲಿ ನೋಡಿ ಈ ರೀತಿ ವೈಟ್ ಕಲರ್ ಡಾಟ್ ಇದೆ ಅಲ್ಲ ಇದನ್ನು ಕಂಪ್ಲೀಟ್ ಆಗಿ ಸೊ ಅಲ್ಲಿ ತನಕ ಮತ್ತೆ ಬೇಯಿಸ್ಕೊಳ್ಳೋಣ ಮಧ್ಯ ಮಧ್ಯ ಚೆಕ್ ಮಾಡ್ತಾ ಇರಿ ಮತ್ತೆ ತಿರ್ಗಿಸ್ಕೊಡ್ತಾ ಇರಿ ನೀವು ನೋಡ್ಬೋದು ಈ ಬೇಳೆ ಮಧ್ಯದಲ್ಲಿ ವೈಟ್ ಕಲರ್ ಡಾಟು ಇಲ್ಲ ಬಟ್ ಈ ಬೇಳೆನ ಈ ರೀತಿ ನಾವು ಪ್ರೆಸ್ ಮಾಡಿದ್ರೆ ಗಟ್ಟಿ ಅನ್ನಿಸ್ತಿದೆ ಸೊ ಇನ್ನೊಂದು ಹತ್ತು ನಿಮಿಷದವರೆಗೂ ನಾವು ಬೇಯಿಸ್ಕೊಳ್ಳೋಣ ಈ ಬೇಳೆ ಬೇಯಷ್ಟರಲ್ಲಿ ನಾವು ಬೆಲ್ಲದ ರಸ ಮಾಡ್ಕೊಳ್ಳೋಣ ನೋಡಿ ಪಾತ್ರೆಗೆ ಪುಡಿ ಮಾಡಿಟ್ಟಿರೋಂಥ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಡೈರೆಕ್ಟಾಗೂ ನೀವು ಯೂಸ್ ಮಾಡ್ಬೋದು ಬಟ್ ಇದ್ರಾಗೆ ಕಸ ಕಡ್ಡಿ ಇರೋದ್ರಿಂದ ನಾನು ಇದನ್ನ ಈ ರೀತಿ ಸೋಸಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬೆಲ್ಲನ ಹಾಕಾಗಿದೆ ಇದಕ್ಕೆ ನಾವು ಯಾವ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ದೀವಲ್ಲ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀರು ಹಾಕ್ಬಾರ್ದು ಈ ರೀತಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಬೆಲ್ಲ ಕರ್ಗಕ್ಕೆ ಬಿಡಬೇಕು ನೋಡಿ ಬೆಲ್ಲ ಕಂಪ್ಲೀಟಾಗಿ ಕರಗಿದೆ ಈ ರೀತಿ ಕರಗಿದ ತಕ್ಷಣ ನಾವು ಸ್ಟವ್ ಆಫ್ ಮಾಡ್ಕೊಳ್ಬೇಕು ಬೆಲ್ಲದ ಪಾಕ ಮಾತ್ರ ಮಾಡ್ಕೊಳ್ಬಾರ್ದು ಬೆಲ್ಲ ಪಾಕ ಆಯಿತು ಅಂದರೆ ಹೂರ್ಣ ಗಟ್ಟಿ ಈಗ ನೋಡಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಅದೇ ರೀತಿ ಬೇಳೆನೂ ಅಷ್ಟೇ ಕಂಪ್ಲೀಟಾಗಿ ಬೆಂದಿದೆ ಬಟ್ ತುಂಬ ಸಾಫ್ಟಾಗಲಿ ಅಥವಾ ಬೇಳೆ ನೋಡಿ ಈ ರೀತಿ ಒಡೆದಿಲ್ಲ ಚೆನ್ನಾಗಿ ಬೆಂದಿದೆ ಈ ರೀತಿ ಕೈಯಾಗಿ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಮ್ಯಾಶ್ ಆಗಬೇಕು ಇದೇ ಕರೆಕ್ಟು ಅದ ಫ್ರೆಂಡ್ಸ್ ಹೋಳಿಗೆಗೆ ಹೂರ್ಣ ಮತ್ತು ಇಟ್ಟು ಕರೆಕ್ಟ್ ಅದಾದಲ್ಲಿ ನೀವು ಮಾಡ್ಕೊಂಡ್ರೆ ಅಂದರೆ ಹೋಳ್ಗೆ ತುಂಬ ಚೆನ್ನಾಗಿ ಬರುತ್ತೆ ಯಾರು ಬೇಕಿರೋ ಹೋಳಿಗೆ ಮಾಡ್ಬೋದು ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದನ್ನ ನಾವು ಸೋಸ್ಕೊಳ್ಬೇಕು ನೋಡಿ ಈ ರೀತಿ ಒಂದು ಬಟ್ಲು ಇಟ್ಟಿದ್ದೀನಿ ಅದ್ರ ಮೇಲೆ ಇಟ್ಟು ನಾವು ಬೇಳೆ ನೀರನ್ನ ಸೋಸ್ಕೊಳ್ಳೋಣ ನೋಡಿ ಈ ರೀತಿ ಬೇಳೆ ಸೋಸ್ಕೊಂಡಿದ್ದೀನಿ ಈ ಬೇಳೆನ ನಾನು ಮತ್ತೆ ಅದೇ ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ ಈ ನೀರಲ್ಲಿ ನಾವು ಒಬ್ಬಟ್ಟು ಸಾರು ಮಾಡ್ಕೊಳ್ಳೋಣ ಇದು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ನಾ ಬೇಳೆನ ಸತಿ ತೋರಿಸ್ತೀನಿ ಇಷ್ಟು ಬೆಂದಿರಬೇಕು ಇದ್ರ ಜೊತೆಗೆ ನಾವು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಲ್ಲ ಆ ಬೆಲ್ಲದ ನೀರನ್ನು ಇದ್ರಾಗಿ ಸೋಸಿ ಇದ್ರ ಜೊತೆಗೆ ಹಾಕೊಳ್ಳೋಣ ನೋಡಿ ಈ ರೀತಿ ಹಾಕಾಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಗ್ಯಾಸ್ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಒಂದ್ ಐದರಿಂದ ಆರು ನಿಮಿಷದವರೆಗೂ ಇದನ್ನ ಕುಕ್ ಮಾಡ್ಕೊಡ್ಬೇಕು ಅಂದ್ರೆ ಬೆಲ್ಲದ ರಸ ಈ ಬೇಳೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಒಂದು ಐದರಿಂದ ಆರು ನಿಮಿಷ ಆಗಿದೆ ಈ ಬೆಲ್ಲದ ರಸ ಈ ಬೇಳೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡಿದೆ ಮತ್ತು ನೋಡಿ ಈ ಹದದಲ್ಲಿದೆ ಅಂದರೆ ಈ ಥರ ನೀರು ಇರಬೇಕಾದ್ರೆ ನಾವು ಸ್ಟವ್ ಆಫ್ ಮಾಡ್ಕೊಳ್ಬೇಕು ಬೆಲ್ಲದ ರಸನ ಇನ್ನೂ ಡ್ರೈ ಮಾಡ್ಕೊಂಡಂದ್ರೆ ಹೂರ್ಣ ತುಂಬ ಗಟ್ಟಿ ಆಗುತ್ತೆ ನೋಡಿ ಇಷ್ಟು ತೆಳುವಾಗಿದ್ದಾಗಲೇ ಸ್ಟವ್ ಆಫ್ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ನಾವು ಕುಟ್ಟಿಟ್ಟಿರುವಂಥ ಏಲಕ್ಕಿ ಮತ್ತು ಒಣಶುಂಠಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಾರಿ ಫ್ರೆಂಡ್ಸ್ ನಾನು ಈ ಪೌಡರ್ ಹಾಕಿ ಮಿಕ್ಸ್ ಮಾಡ್ಬೇಕಾದ್ರೆ ವೀಡಿಯೋ ಆನ್ ಮಾಡಿರಲಿಲ್ಲ ಸೊ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಈ ಬೇಳೆ ಸ್ವಲ್ಪ ತಣ್ಣಗಾದ್ರೆ ಸಾಕು ಕಂಪ್ಲೀಟ್ ಆಗಿ ತಣ್ಣಗೆ ಮಾತ್ರ ಮಾಡ್ಕೋಬಾರ್ದು ಹೂರ್ಣ ಗಟ್ಟಿ ಆಗತ್ತೆ ಸೊ ನೋಡಿ ಈ ರೀತಿ ಸ್ವಲ್ಪ ಬೆಚ್ಚಗಿದ್ದಾಗ್ಲೇನೆ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ಬೇಳೆನ ಹಾಕಿ ಇದನ್ನ ಫುಲ್ಲು ಸ್ಮೂತಾಗಿ ಆಗಿ ರುಬ್ಕೊಳ್ಬೇಕು ಈ ರೀತಿ ಸ್ವಲ್ಪ ಸ್ವಲ್ಪನೇ ಬೇಳೆ ಹಾಕಿ ರುಬ್ಕೊಂಡಿದ್ದೀನಿ ಫುಲ್ಲು ಸಾಫ್ಟ್ ಆಗಿದೆ ಮತ್ತೆ ಇದನ್ನ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ನೋಡಬೇಕು ಬೇಳೆನೂ ಚೆನ್ನಾಗಿ ನುಣ್ಣಗಾಗಿದೆ ಅದೇ ರೀತಿ ಈ ರೀತಿ ಸಾಫ್ಟ್ ಆಗಿರ್ಬೇಕು ಹೂರ್ಣ ಸಾಫ್ಟ್ ಆಗಿತ್ತು ಅಂದ್ರೆ ಹಿಟ್ಟೊಳಗಿನ ಹೂರ್ಣ ಹಾಕಿ ತಟ್ಟಬೇಕಾರೆ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಅದೇ ರೀತಿ ಹೂರ್ಣನೂ ಈ ರೀತಿ ಈಸಿಯಾಗಿ ಉಂಡೆ ಮಾಡಕ್ ಬರಬೇಕು ಮತ್ತೆ ಕೈ ಗಂಟ್ಬಾರ್ದು ಈಗ ಉಳಿದಿರ ಬೆಳೆನೂ ಇದೇ ರೀತಿ ಸಾಫ್ಟ್ ಆಗಿ ರುಬ್ಕೊಳ್ಬೇಕು ನೀರ್ ಹಾಕ್ಬಾರ್ದು ಇಟ್ಟು ನೋಡಿ ನಾಲ್ಕರಿಂದ ನಾಲ್ಕೂರು ಗಂಟೆ ಕಾಲ ಚೆನ್ನಾಗಿ ನೆಂದಿದೆ ನಾವು ಫಸ್ಟ್ ಹೇಳಿದಂಗೆ ಇಟ್ಟು ನೆಂದಷ್ಟು ಚೆನ್ನಾಗಿ ಒಳ್ಗೆ ಬರುತ್ತೆ ಈ ರೀತಿ ಚೆನ್ನಾಗಿ ಸತಿ ನಾದ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇದ್ರ ಹದ ನೋಡಬಹುದು ತುಂಬಾ ಗಟ್ಟಿನೂ ಇಲ್ಲ ತುಂಬಾ ತೆಳುನು ಇಲ್ಲ ಈ ಹದದಲ್ಲಿದೆ ಹೂರ್ಣನು ರೆಡಿ ಇದೆ ಅದೇ ರೀತಿ ಹಿಟ್ಟು ರೆಡಿ ಇದೆ ಈಗ ಹೋಳ್ಗೆ ಮಾಡ್ಕೊಳ್ಳೋಣ ಈ ಮನೆ ಮೇಲೆ ನಾನು ಹೋಳ್ಗೆ ಮಾಡೋ ಶೀಟ್ ಇಟ್ಟಿದ್ದೀನಿ ಈ ಶೀಟ್ ಫ್ರೆಂಡ್ಸ್ ಇದು ಹೋಳ್ಗೆಗೆ ಮಾಡೋಕ್ಕಂತಲೇ ಸಿಗತ್ತೆ ಈ ಶೀಟ್ನ ನೀವು ಬಿಸಿ ಮೇಲೆ ಹಾಕಿದ್ರು ಈ ಶೀಟ್ ಸುಡಲ್ಲ ಎಷ್ಟಾಗಲ ಹೋಳ್ಗೆ ಮಾಡ್ಕೊಳ್ತೀರಲ್ಲ ಅಷ್ಟಾಗ ಫುಲ್ ಎಣ್ಣೆ ಚೆನ್ನಾಗಿ ಎಣ್ಣೆ ಸೋರ್ಕೊಳ್ಳಿ ಈಗ ಸ್ವಲ್ಪ ಹಿಟ್ ತಗೊಳ್ಳೋಣ ಹಿಟ್ನ ತಗೊಂಡು ರೌಂಡ್ ಶೇಪ್ ಈ ರೀತಿ ಚಪ್ಪಟೆ ಮಾಡ್ಕೊಳ್ಬೇಕು ಇದ್ರ ಮಧ್ಯದಲ್ಲಿ ನಾವು ಹೂರ್ಣ ಇಡೋಣ ಹೂರ್ಣ ಹಿಟ್ಟಿಗಿಂತ ಒಂದರ ಪಟ್ಟಷ್ಟು ಜಾಸ್ತಿ ಇರಬೇಕು ಈ ರೀತಿ ಹೂರ್ಣ ಇಟ್ಟು ನೋಡಿ ಒಳಗಡೆ ರೀತಿ ಪ್ರೆಸ್ ಮಾಡ್ತಾ ಬರಬೇಕು ಒಂದು ಬಟ್ಲು ಶೇಪ್ ಮಾಡಿ ಅದ್ರೊಳಗೆ ಈ ಹೂರ್ಣನ ಸ್ಟಫ್ ಮಾಡ್ತಾ ಬರಬೇಕು ಈ ರೀತಿ ಮಾಡಾಗಿದ್ದು ಇದ್ರ ಮೇಲಿರೋ ಎಕ್ಸ್ಟ್ರಾ ಇಟ್ಟು ನೋಡಿ ಈ ರೀತಿ ಎಕ್ಸ್ಟ್ರಾ ಇಟ್ಟು ಬರುತ್ತಲ್ಲ ಅದನ್ನ ತೆಗ್ದು ಮೇಲ್ ಕ್ಲೀನಾಗೆ ಕವರ್ ಮಾಡಬೇಕು ಮೇಲ್ ಸ್ವಲ್ಪ ಓಪನ್ ಆಯಿತು ಅಂದ್ರೂ ನೀವು ಹೋಳಿಗೆ ಮಾಡಬೇಕಾದ್ರೆ ಎಲ್ಲ ಹೊರಗಡೆ ಬರುತ್ತೆ ನೋಡಿ ಈ ರೀತಿ ಕ್ಲೀನಾಗೆ ಕವರ್ ಮಾಡಿ ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು ಇದರಿಂದ ಹೂರ್ಣ ಇಟ್ಟಿನ ಎಲ್ಲಾ ಕಡೆನೂ ಕ್ಲೀನ್ ಆಗಿ ಹರಡ್ಕೊಳುತ್ತೆ ನೋಡಿ ಈ ರೀತಿ ಹೋಳ್ಗೆ ಶೀಟಿಗೆ ಎಣ್ಣೆ ಮೇಲೆ ಇದನ್ನ ಇಟ್ಟು ಕ್ಲೀನ್ ಆಗಿ ತಟ್ಕೊಳ್ಬೇಕು ಆದಷ್ಟು ಸೈಡ್ ಅಲ್ಲೇ ತಟ್ಕೊಳ್ತಾ ಬರ್ರಿ ನೋಡಿ ಈಸಿಯಾಗಿ ಸ್ಪ್ರೆಡ್ ಆಗತ್ತೆ ನಾನು ಹೇಳ್ದಂಗೆ ನಿಮ್ಗೆ ಹೂರ್ಣ ಸಾಫ್ಟ್ ಆಗಿತ್ತು ಅಂದ್ರೆ ಇಟ್ಟೊಳ್ಗೆ ಕ್ಲೀನ್ ಆಗಿ ರೀತಿ ಸ್ಪ್ರೆಡ್ ಆಗತ್ತೆ ಇದನ್ನ ನೀವು ಕೈಯಲ್ಲೇ ಸುದ್ದ ಎಷ್ಟಾಗ್ಲೇ ಬೇಕಿರೋನು ತಟ್ಕೋಬಹುದು ಬಟ್ ಕೈಯಲ್ಲೇ ತಟ್ಟಕ್ ಬರ್ದೇ ಇರೋರು ನೋಡಿ ಈ ರೀತಿ ಲೆಟನ್ ಕೇಗು ಎಣ್ಣೆನ ಕ್ಲೀನ್ ಆಗಿ ಸಾವ್ರಿ ತುಂಬ ನಿಧಾನಕ್ಕೆ ಒಂದೇ ಡೈರೆಕ್ಷನಲ್ಲಿ ತಗ್ಲ ಬೇಕಿದ್ರು ಅಥವಾ ಎಷ್ಟು ಹೇಳು ನೀವು ಇದನ್ನ ಲಟಿಸ್ಕೋಬೋದು ನೋಡಿ ಈ ರೀತಿ ಒಂದು ಮೀಡಿಯಮ್ ಅಗಲಾಗಿ ನಾನು ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಈ ಹಿಟ್ಟೊಳಗೆ ನೋಡಿ ಹೂರಣ ಒಂದೇ ಸಮನಾಗಿ ಹರಡ್ಕೊಂಡಿದೆ ನೋಡಿ ಈಗ ಇದು ರೆಡಿ ಇದೆ ನಾವು ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ತವನ ಬಿಸಿ ಮಾಡೋಕೆ ಇಟ್ಟಿನಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದ್ರ ಮೇಲೆ ನಾವು ತಟ್ಟಿಟ್ಟಿರುವಂಥ ಹೋಳಿಗೆನ ನೋಡಿ ನಾವು ನಾರ್ಮಲ್ ಚಪಾತಿ ಹಾಕ್ತೀವಲ್ಲ ಆ ರೀತಿ ಈ ಶೀಟ್ ಸಮೇತನೇ ಹಾಕ್ಕೊಳ್ಬೇಕು ಹಾಕಿ ಲೈಟಾಗಿ ಮೇಲೆ ಪ್ರೆಸ್ ಮಾಡಿ ಇದ್ರ ತುದಿನ ಮಾತ್ರ ಈ ರೀತಿ ಹಿಡಿದು ನಿಧಾನಕ್ಕೆ ಈ ಶೀಟ್ನ ತೆಗಿಬೇಕು ಈ ಶೀಟ್ ನೋಡಿ ತ ಬಿಸಿಗೆ ಸುಡಲ್ಲ ಇದನ್ನ ನೀವು ಎಷ್ಟು ದಿನ ಬೇಕಿದ್ರೆ ಯೂಸ್ ಮಾಡ್ಬೋದು ವಾಶ್ ಮಾಡಿ ಇದನ್ನ ನೀವು ರೆಗ್ಯುಲರ್ ಹೋಳಿಗೆ ಮಾಡ್ಬೇಕು ಯೂಸ್ ಮಾಡ್ಬೋದು ಇದು ಹಾಳಾಗಲ್ಲ ಗ್ಯಾಸ್ನ ಮೀಡಿಯಮ್ ಸಿಮಲ್ಲಿ ಇಟ್ಟು ಒಂದು ನಿಮಿಷದವರೆಗೂ ಬೇಯಕ್ ಬಿಡಬೇಕು ನೋಡಿ ಒಂದು ನಿಮಿಷ ಆಗಿದೆ ಈ ಹೋಳ್ಗೆ ಇಟ್ಟಿಟ್ಟಿತ್ತಲ್ಲ ಅದೆಲ್ಲ ಚೆನ್ನಾಗಿ ಬೆಂದಿದೆ ಈಗ ನಿಧಾನಕ್ಕೆ ತಿರುಗ್ಸ್ ಹಾಕೊಳ್ಳೋಣ ಇದ್ರ ಮೇಲೂ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಈ ರೀತಿ ಉಬ್ಬೋದ್ರಿಂದ ಹೋಳಿಗೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಇನ್ನೊಂದು ಸೈಡ್ ತಿರ್ಗ್ಸ್ ಹಾಕಿ ಅದ್ರ ಮೇಲೆ ಎಣ್ಣೆ ಅಥವಾ ತುಪ್ಪನ ಹಚ್ಕೊಳ್ಬೇಕು ಚೆನ್ನಾಗಿ ಬೇಯಿಸ್ಕೊಳ್ಬೇಕಷ್ಟೇ ನೋಡಿ ಎರಡು ಸೈಡ್ ಚೆನ್ನಾಗಿ ಬೆಂದಿದೆ ಈಗ ಒಂದು ಪ್ಲೇಟಲ್ಲಿ ತೆಗ್ದಿಟ್ಕೊಳ್ಳೋಣ ಇದೇ ರೀತಿ ಇನ್ನೊಂದು ಹೋಳ್ಗೆ ಮಾಡಿ ತೋರಿಸ್ತೀನಿ ಮೊದ್ಲು ನಾವು ಹೋಳ್ಗೆ ಶೀಟಿಗೆ ಕ್ಲೀನಾಗಿ ಎಣ್ಣೆ ಸೋರ್ಕೊಳ್ಬೇಕು ಅದೇ ರೀತಿ ಒಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಅದನ್ನ ಕ್ಲೀನಾಗಿ ರೌಂಡ್ ಶೇಪ್ ಮಾಡಿ ಸ್ವಲ್ಪ ಚಪ್ಪಟೆ ಮಾಡಿ ಹಿಟ್ಟಿಗಿಂತ ಒಂದರ ಪಟ್ಟಷ್ಟು ಹೂರಣನ ಅದರೊಳಗೆ ಕ್ಲೀನಾಗಿ ರೀತಿ ಆಗಲೇ ಹೇಳ್ದಂಗೆ ಫೀಲ್ ಮಾಡಬೇಕು ಹೂರಣ ತುಂಬ ಗಟ್ಟಿ ಅನ್ನಿಸ್ತಿತ್ತು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ನೀವು ಚೆನ್ನಾಗೇ ನಾದ್ಕೊಳ್ಬೋದು ಆದಷ್ಟು ತುಂಬ ತೆಳುನು ಇರಬಾರ್ದು ಗಟ್ಟಿನೂ ಇರಬಾರ್ದು ಆ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೊಂಡ್ರಂದ್ರೆ ಹೋಳ್ಗೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕ್ಲೀನಾಗಿ ಸ್ಟಫ್ ಮಾಡಿದ್ದೀನಿ ಈಗ ಇದರಲ್ಲಿರೋ ಎಕ್ಸ್ಟ್ರಾ ಹಿಟ್ಟನ್ನು ತೆಗಿಬೇಕು ತೆಗ್ದು ಕ್ಲೀನಾಗಿ ಕವರ್ ಮಾಡಿ ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡಿ ಕೈಯಲ್ಲೇ ಹೋಳ್ಗೆ ಶೀಟ್ ಮೇಲೆ ಕ್ಲೀನಾಗಿ ತಟ್ಕೊಳ್ಬೇಕು ಒಂದು ಮೀಡಿಯಮ್ ಅಗ್ಲದವರೆಗೂ ತಟ್ಟಿದ್ದೀನಿ ಫಸ್ಟ್ನೇ ಇದು ನಾನು ಕಂಪ್ಲೀಟಾಗಿ ತಟ್ಟಿದ್ದೆ ಇಲ್ಲಿಯ ಮಗಳಗು ತಟ್ಟಿ ಲಟನ್ಕೆಗು ಎಣ್ಣೆ ಕ್ಲೀನಾಗಿ ರೀತಿ ಸವ್ರಿ ಇದನ್ನ ಕ್ಲೀನಾಗಿ ಲಟಿಸ್ಕೋಬೇಕು ನೋಡಿ ಈ ರೀತಿ ಮೀಡಿಯಮ್ ಅಗಲು ಹಾಕಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಈಗ ಇದನ್ನ ಬೇಯಿಸ್ಕೊಳ್ಳೋಣ ತವಾಗೆ ಸೇಮ್ ಮೆಥಡು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಈ ಹೋಳ್ಗೆ ಶೀಟ್ನ ಹಾಕಿ ನಿಧಾನಕ್ಕೆ ಈ ರೀತಿ ತೆಗಿಬೇಕು ತೆಗ್ದಾಗಿದ್ದು ಒಂದು ಸ್ವಲ್ಪದ ಬಿಟ್ಟು ತಿರ್ಗ್ಸಕಾದ್ಮೇಲೆ ಇದ್ರ ಮೇಲೆ ತುಪ್ಪ ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡಿ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಎರಡು ಸೈಡು ಚೆನ್ನಾಗೆ ಕುಕ್ಕಾಗಿದೆ ಈಗ ಇದು ರೆಡಿ ಇದೆ ಇನ್ನೊಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಹೋಳಿಗೆ ಶೀಟ್ ಇರಲಿಲ್ಲ ಅಂದರೆ ಈ ರೀತಿ ನೋಡಿ ಪೇಪರ್ ಬಾಳೆ ಎಲೆ ಸಿಗುತ್ತಲ್ಲ ರೆಡಿಮೇಡು ಅದ್ರಾಗೂ ಸುಧಾ ಮಾಡ್ಬೋದು ನಾನು ಈ ಬಾಳೆ ಎಲೆ ಮೇಲೆ ಈ ರೀತಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀವು ನಾರ್ಮಲ್ ಆಗಿ ಎಷ್ಟು ಅಗಲ ಮಾಡ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿಯಾಗಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಾರ್ಕ್ ಮಾಡಿ ಕಟ್ ಮಾಡಿ ತೆಗೆದಿಟ್ಕೊಂಡಿದೀನಿ ಈ ಬಾಳೆ ಎಲೆಯಲ್ಲಿ ಎಣ್ಣೆ ಹಚ್ಚಿದ್ರೆ ಏನೂ ಆಗಲ್ಲ ಬಟ್ ಸ್ವಲ್ಪ ತೇವಾಂಶ ಬಿತ್ತು ಅಂದ್ರೆ ಪೇಪರ್ ತರ ಮೆತ್ತಗಾಗ್ಬಿಡುತ್ತೆ ಸೊ ಈ ರೀತಿ ಮಣೆ ಮೇಲೆ ಕಟ್ ಮಾಡಿ ಇಟ್ಟಿರುವಂತ ಬಾಳೆ ಎಲೆ ಇಟ್ಟಿದ್ದೀನಿ ಅದ್ರ ಮೇಲೆ ಕ್ಲೀನ್ ಆಗಿ ಎಣ್ಣೆನ ಸವರ್ಕೊಳ್ಬೇಕು ನಾನು ಇನ್ನೊಂದು ರೀತಿ ಸ್ಟಫಿಂಗ್ ಮಾಡಿ ತೋರಿಸ್ತೀನಿ ಸ್ವಲ್ಪ ಹಿಟ್ಟು ತಗೊಳ್ಳೋಣ ಹಿಟ್ಟನ್ನ ತೊಗೊಂಡು ರೌಂಡ್ ಶೇಪ್ ಮಾಡಿ ಸ್ವಲ್ಪ ಚಪ್ಪಟೆ ಮಾಡಿ ಈ ಸೈಡ್ ಬರತ್ತೆ ನೋಡಿ ಈ ಸೈಡ್ನ ಮಾತ್ರ ಈ ರೀತಿ ಸ್ವಲ್ಪ ಸ್ವಲ್ಪ ಅಗಲ ಮಾಡ್ಕೊಳ್ಬೇಕು ಅಗಲ ಮಾಡಾದ್ಮೇಲೆ ಇದ್ರ ಮಧ್ಯದಲ್ಲಿ ಹೂರ್ಣನ ಇಟ್ಟು ನೋಡಿ ಈ ಸೈಡ್ನ ಮಾತ್ರ ಈ ರೀತಿ ಎಳ್ಕೊಳ್ಬೇಕು ಈ ರೀತಿ ಎಳ್ಕೊಂಡು ಕ್ಲೀನಾಗಿ ಕವರ್ ಮಾಡಬೇಕು ಕವರ್ ಮಾಡಿ ಕ್ಲೀನಾಗಿ ಪ್ರೆಸ್ ಮಾಡಿ ಸೇಮ್ ಅದೇ ಮೆಥಡ್ ಫ್ರೆಂಡ್ಸ್ ಫಸ್ಟು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಹೂರ್ಣನ ಎಲ್ಲ ಕಡೆ ಆಮೇಲೆ ಕೈಯಲ್ಲೇ ಎಷ್ಟಾಗುತ್ತೆ ಅಷ್ಟು ಅಗಲ ಮಾಡಿಕೊಂಡು ಈ ರೀತಿ ಲಟ್ಟಣ್ ಕೈಗೆ ಎಣ್ಣೆನ ಸ್ಪ್ರೆಡ್ ಮಾಡಿ ಕ್ಲೀನಾಗಿದ್ದನ್ನ ಲಟ್ಟಿಸ್ಕೋಬೋದು ಶೀಟ್ ಶೀಟಲ್ಲೂ ಚೆನ್ನಾಗಿ ಹೋಳಿಗೆ ಬರುತ್ತೆ ಬಟ್ ಇದ್ರಿಗೆ ಸ್ವಲ್ಪ ನೀರಿನ ಅಂಶ ಇರಲಿಲ್ಲ ಅಂದರೆ ಸುಮಾರು ಹೋಳಿಗೆ ಮಾಡ್ಬೋದು ಈ ಶೀಟು ಒಂದು ಐದು ರೂಪಾಯಿ ಇದೆ ಅಷ್ಟೇ ಫ್ರೆಂಡ್ಸ್ ಫಸ್ಟ್ ಮಾಡಿದ್ದು ಹೋಳಿಗೆ ಶೀಟು ಎಪ್ಪತ್ತು ರೂಪಾಯಿ ಇದೆ ಸೊ ಅದರಲ್ಲಿ ನೀವು ಎಷ್ಟು ಟೈಮ್ ಬೇಕಿರೋ ಮಾಡ್ಬೋದು ವಾಶ್ ಮಾಡಿ ನೀವು ಪುನಃ ಪುನಃ ಯೂಸ್ ಮಾಡ್ಬೋದು ಬಟ್ ಇದು ಒಂಟ್ರೂಪ್ ಅಷ್ಟೇ ಯೂಸ್ ಮಾಡೋಕ್ಕಾಗತ್ತೆ ನೋಡಿ ಈ ರೀತಿ ಒಂದು ಮೀಡಿಯಂ ತೆಳುವಾಗಿ ನಾನು ಮಾಡ್ಕೊಂಡಿದ್ದೀನಿ ಈಗ ನಾವು ಬೇಯಿಸ್ಕೊಳ್ಳೋಣ ಸೇಮ್ ಮೆಥಡೇ ತವಾಗೆ ಎಣ್ಣೆನ ಸ್ಪ್ರೆಡ್ ಮಾಡಿ ಈಗ ನಾವು ಮಾಡಿರೋ ಹೋಳಿಗೆನ ಈ ಎಲೆ ಸಮೇತ ತವಾದ ಮೇಲೆ ಹಾಕಿ ನಿಧಾನಕ್ಕೆ ಅದನ್ನ ಪ್ರೆಸ್ ಮಾಡಿ ನೋಡಿ ಈ ರೀತಿ ನಿಧಾನಕ್ಕೆ ತೆಗಿಬೇಕು ನಾವು ಫಸ್ಟ್ ಹೋಳ್ಗೆ ಶೀಟಲ್ಲಿ ಮಾಡಿದಾಗ ಬಿಸಿ ಆಗಿಲ್ಲಲ್ಲ ಸೇಮ್ ಈ ಶೀಟು ಅಷ್ಟೇ ಬಿಸಿಗೆ ಅಂಟ್ಕೊಳ್ಳಲ್ಲ ಸೊ ಇದನ್ನ ನಿಧಾನಕ್ಕೆ ತೆಗ್ದು ಒಂದು ನಿಮಿಷ ಬೇಯಕ್ಕೆ ಬಿಡಬೇಕು ಬೆಂದಾದ್ಮೇಲೆ ತಿರುಗಿಸಾಕೊಳ್ಳೋಣ ನೋಡಿ ಒಂದು ನಿಮಿಷ ಆಗಿದೆ ಇದನ್ನ ಹಾಕಿ ಇದ್ರ ಮೇಲೆ ಎಣ್ಣೆನ ಅಥವಾ ತುಪ್ಪನ ಸವರ್ಕೊಳ್ಳೋಣ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಮತ್ತೆ ನೀವು ನೋಡ್ಬೋದು ಈ ರೀತಿ ಉಬ್ತಾ ಇದೆ ಈ ರೀತಿ ಉಬ್ಬದಷ್ಟು ಹೋಳಿಗೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಈಗ ಇದು ರೆಡಿ ಇದೆ ಇದನ್ನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮತ್ತೆ ಎಷ್ಟು ಸಾಫ್ಟ್ ಆಗಿ ಹೋಳಿಗೆ ಮಾಡೋದು ಅಂತ ಈ ಹೋಳ್ಗೆನ ತುಪ್ಪ ಜೊತೆಗಾರ ಸರ್ವ್ ಮಾಡ್ಬೋದು ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಿರತ್ತೆ ಇವತ್ತು ನಾನು ಹೋಳಿಗೆ ಜೊತೆಗೆ ತುಪ್ಪ ಹಾಲು ಮತ್ತು ಹೋಳಿಗೆ ಸಾರು ಮಾಡಿದ್ದೀನಿ ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ ಈ ಒಡ್ಗೆನ ನೀವು ವರ್ಮಲಕ್ಷ್ಮಿ ಹಬ್ಬಕ್ಕೆ ನೈವೇದ್ಯ ರೂಪದಲ್ಲಾರ ಮಾಡ್ಬೋದು ಅಥವಾ ಇನ್ನು ಬರೋ ಹಬ್ಬಗಳಿಗೂ ಸುದ್ದ ನೀವು ಮನೆಯಲ್ಲಿ ಈ ಸ್ವೀಟ್ನ ಮಾಡ್ಬೋದು ತುಂಬ ಈಸಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು